राजनगर आलि इपत्कु जन आक्सीजन सिगदे सवन्नप्पिदारे अवंत आरोप तनिखे नीता है सवाल संख्य एस्टे अगर अली सर इन गल इन कड़े आकरण अद्वन सैडोण अदादलू कूड़ा मरण मृदंग कंटिन्ू आगे चामराजनगर जिलास्पत्र मुंदे सवाल सरणी कड़े इपत्कु गंटे इपत् मंदी सवन्नप्पिदारे चामराजनगर जिले इपत्तरली हदिनाल्कु मंदी कोरोना सोंकितरु हदिनाल्कु जन कोरोना सोंकितरु नॉन कोविड रोगिगळु अंद्रे इतर रोगिगळिंद बळ्तायिद्दंत आरु मंदी चिकित्से फलकारियागदे कोनेयुसिरु एळेदिद्दारे ई रीतियादंत समस्येगळु ईग एल्ला राज्यदल्लू कूड काणिसिकोळ्ता इदे अदरल्लू चामराजनगरदल्ली आ ओंदु घटने पक्कक्किट्टु नोडोद्रु कूड साकष्टु जन सावन्नप्पुत्ता इरुवंतद्दु वरदी आगता है ऐन तुम क्रिटिकल सदर्भली बंदू आस्पत्र अडमिट आगता ऐन याकंद्रे अंत तुम स्ट्रांग हेल्थ सद्य नमल ट्रीटमेंट को पैस्थिति हेल्थ एमर्जेंसी इडी देश एमर्जेंसी मत कड़े तुम क्रिटिकल मेले ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಪರಿಸ್ಥಿತಿಯ ಸಂದರ್ಭದಲ್ಲಿ ಆಸ್ಪತ್ರೆಗಳಿಗೆ ಅಡ್ಮಿಟ್ ಆಗ್ತಾ ಇದ್ದಾರೆ ವೈದ್ಯರು ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಇರುವಂತದ್ದು ಏಕೆಂದ್ರೆ ಚಿಕಿತ್ಸೆಗೆ ಬೇಕಾದಂತ ಆ ಸೌಲಭ್ಯಗಳು ಕೂಡ ಎಷ್ಟೋ ಕಡೆ ಇಲ್ಲವೇ ಇಲ್ಲ ವೈದ್ಯರು ಕೂಡ ಎಷ್ಟೋ ಅಂತ ಮಾಡ್ತಾರೆ ಅವರಿಗೂ ಕೂಡ ಆಗ್ತಾ ಇಲ್ಲ ಇದು ಚಾಮರಾಜನಗರದ ಪರಿಸ್ಥಿತಿ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ನಂದೀಶ್ ಈ ಆಕ್ಸಿಜನ್ ಪ್ರಕರಣ ಅಂದ್ರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ 24 ಜನ ಸಾವನ್ನಪ್ಪಿದ್ರು ಆ ಆರೋಪ ಎಲ್ಲ ತನಿಖೆ ನಡೆಯತಾ ಇದೆ ಅದನ್ನ ಪಕ್ಕಕ್ಕಿಟ್ಟು ನೋಡಿದ್ರು ಕೂಡ ಚಾಮರಾಜನಗರದಲ್ಲಿ ದಿನೇ ದಿನೇ ಸಾವಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ ಏನ್ ಕಾರಣ ಏನ್ ರೀಸನ್ ಹೇಳ್ತಿದ್ದಾರೆ ಅಲ್ಲಿನ ಜಿಲ್ಲಾಡಳಿತದವರು ಇದಕ್ಕೆ ಪ್ರಮುಖ ಕಾರಣ ಕೊನೆಯ ಗಳಿಗೆಗಳು ಬರ್ತಾ ಇದ್ದಾರೆ ಏನು ಹೋಮ್ ಐಸೋಲೇಷನ್ ಇರ್ತಕ್ಕಂತಲ್ಲಿರುವ ರೋಗಿಗಳು ಕೊನೆಯ ಗಳಿಗೆನಲ್ಲಿ ತಮಗೆ ಉಸಿರಾಟ ಸಮಸ್ಯೆ ಆದಾಗ ಆಮ್ಲಜನಕ ಕೊರತೆ ಆದಾಗ ಕೊನೆಯ ಗಳಿಗೆಗಳು ಬಂದು ದಾಖಲಾಗ್ತಾರೆ ಅಷ್ಟೊತ್ತರಿಗೆ ಕೈ ಮೀರೋದಾಗಿರುತ್ತೆ ಅವ್ರಿಗೆ ಆಕ್ಸಿಜನ್ ಕೊಟ್ಟರು ಪ್ರಯೋಜನ ಆಗ್ತಾ ಇಲ್ಲ ಏನು ಕಳೆದ ಮೇ 1ನೇ ತಾರೀಕು ಒಂದು ನಡೀತು ಘಟನೆ ಅದಾದ ನಂತರ ಪ್ರತಿದಿನ 10 ರಿಂದ 12 ಜನ 13 ಜನ 14 ಈ ತರ ಸಾಕ್ತಾ ಇದ್ದಾರೆ ಕಳೆದ 24 ಗಂಟೆ ಅವಧಿಯಲ್ಲಿ 20 ಜನ ಸತ್ತಿದ್ದಾರೆ 14 ಜನ ಕೋವಿಡ್ ರೋಗಿಗಳು ಮತ್ತು 6 ಕೋವಿಡ್ ಲೇಕ್ ಸಿಂಡ್ರೋಮ್ ಅಂತ ಸಂಬಂಧಪಟ್ಟಂತ ರೋಗಿಗಳು ಮೃತಪಟ್ಟಿದ್ದಾರೆ ಕಳೆದ 10 ದಿವಸದಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ಮರಣ ಪ್ರಮಾಣ ಜಾಸ್ತಿ ಆಗಿದೆ ಒಂದಿನ 2.14 ಬರುತ್ತೆ ಒಂದಿನ 3.3 ಬರುತ್ತೆ ಈ ತರ ನ್ಯಾಷನಲ್ ಲೆವೆಲ್ ಗಿಂತ ಚಾಮರಾಜನಗರದಲ್ಲಿ ಜಾಸ್ತಿ ಇದೆ ಸೋಂಕಿತರ ಸಂಖ್ಯೆ ಅದಕ್ಕೆ ಹೋಲಿಸ್ಕೊಂಡ್ರೆ ಚಾಮರಾಜನಗರದಲ್ಲಿ ಮರಣ ಪ್ರಮಾಣ ಜಾಸ್ತಿ ಆಗ್ತಿದೆ ಇದಕ್ಕೆ ಸರ್ಕಾರ ಒಂದು ಪರಿಣಿತರ ತಂಡವನ್ನು ಕರೆಸಿದೆ ಮೈಸೂರು ಆಸ್ಪತ್ರೆಯ ಕೆಲವು ಪರಿಣಿತರ ತಂಡ ಬಂದು ಅದನ್ನ ಟ್ರೀಟ್ಮೆಂಟ್ ಕೊಡ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ ಯಾಕಂದ್ರೆ ಐಸಿಯು ಬೆಡ್ ಗಳಿಲ್ಲ ಆಕ್ಸಿಜನ್ ವ್ಯವಸ್ಥೆನೂ ಕೂಡ ಸಾಲೋದಿಲ್ಲ ಅಲ್ಲಿರುವಂತ ಬೆಡ್ ಗಳನ್ನು ನೋಡ್ತಾ ಇದ್ದಾರೆ ಈಗ ಬೇರೆ ಕಡೆನೂ ಕೂಡ ಆಲ್ಟರ್ನೇಟಿವ್ ಆಗಿ ಬೆಡ್ ನ ವ್ಯವಸ್ಥೆ ಮಾಡ್ತಾ ಇದೀವಿ ಅಂತ ಅವತ್ತು ಹೇಳಿದ್ರು ರೆಡಿ ಆಗಿದೆಯಾ ಅಥವಾ ಇನ್ನು ರೆಡಿ ಮಾಡ್ತಾ ಇದ್ದಾರಾ ಇನ್ನು ರೆಡಿ ಮಾಡೋದ್ರಲ್ಲೇ ಕಾಲ ಕಳೀತಾ ಇದ್ದಾರೆ ಚಾಮರಾಜನಗರದ ವೈದ್ಯಕೀಯ ಆಸ್ಪತ್ರೆಯಲ್ಲಿ 200 ಬೆಡ್ ಗಳ ಒಂದು ಐಸಿಯು ವ್ಯವಸ್ಥೆ ಇರತಕ್ಕಂತ ವೆಂಟಿಲೇಟರ್ ವ್ಯವಸ್ಥೆ ಇರತಕ್ಕಂತ ಒಂದು ಆಸ್ಪತ್ರೆ ಮಾಡ್ತೀವಿ ಅಂತ ಹೇಳಿದ್ರು ಅದು ಇನ್ನೂ ಸಹ ಆಗಿಲ್ಲ ಕಳೆದ 3 ದಿವಸದಿಂದ ಬಂದಂತ ಜಿಲ್ಲಾ ಉಸ್ತುವಾರಿ ಸಚಿವರ ಸುರೇಶ್ ಕುಮಾರ್ ಅವರು ಸ್ವತಃ ಭೇಟಿ ಕೊಟ್ಟು ಇನ್ನು 2-3 ದಿವಸದಲ್ಲಿ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರು ಇದುವರೆಗೂ ಪ್ರಾರಂಭ ಆಗಿಲ್ಲ ಜೊತೆಗೆ ಕೋವಿಡ್ ಕೇರ್ ಸೆಂಟರ್ ಗಳಲ್ಲೂ ಸಹ ಜನಗಳನ್ನ ಅಲ್ಲಿಗೆ ದಾಖಲು ಮಾಡ್ತಾ ಇಲ್ಲ ಹೀಗಾಗಿ ಹಳ್ಳಿಗಳಲ್ಲಿ ಉಳ್ಕೊಳ್ತಾ ಇದ್ದಾರೆ ಜನ ನಿಮ್ಮ ಮನೆಗಳಲ್ಲಿ ಉಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಮನೆಗಳಲ್ಲಿ ತೊಂದರೆ ಆಗ್ತಾ ಇದೆ ಕೊನೆಗಳಲ್ಲಿ ಆಸ್ಪತ್ರೆ ಬರ್ತಾರೆ ಇಲ್ಲಿ ಆಕ್ಸಿಜನ್ ಸಿಗೋದಿಲ್ಲ ಬೆಡ್ ಸಿಗೋದಿಲ್ಲ ಸಿಕ್ಕಿದ್ರು ಸಹ ಅವರ ಸ್ಯಾಚುರೇಷನ್ ಕಡಿಮೆ ಆಗೋಗ್ಬಿಟ್ಟಿರುತ್ತೆ ಪರಿಸ್ಥಿತಿ ಕೈ ಮೀರಿರುತ್ತೆ ಹಾಗಾಗಿ ಈ ತರ ಮರಣ ಪ್ರಮಾಣಗಳು ಜಾಸ್ತಿ ಆಗ್ತವೆ ಅಂತ ಹೇಳ್ಬೋದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು